ಪದವಿ ವ್ಯಾಸಂಗ ಮಾಡುತ್ತಿರುವ ಹಾಲು ಉತ್ಪಾದಕ ರೈತ ಮಕ್ಕಳಿಗೆ ವಸತಿ ಸೌಕರ್ಯ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಒಕ್ಕೂಟದ ವತಿಯಿಂದ ನಿರ್ಮಿಸುತ್ತಿರುವ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಮೈಮೂಲ್ ನಿರ್ದೇಶಕ ಆರ್ ಚೆಲುವರಾಜುರವರು ಹೇಳಿಕೆ ನೀಡಿದರು. ಟಿ ನರಸೀಪುರ ತಾಲೂಕು ಕಗ್ಗಲೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಶುಕ್ರವಾರ ಏರ್ಪಡಿಸಲಾಗಿದ್ದ ಸಂಘದ 2022-23 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಇವತ್ತು ಅತಿ ಹೆಚ್ಚಿನ ಕೆಲಸ ಮಾಡ್ತಾವ್ರೆ ಅಂದ್ರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಉತ್ಸಾಹಗಳಾಗಿ ನಮ್ಮ ಚೆಲುವರಾಜವರು. ಮುಂದೆನೂ ಸಹ ಅವರು ಇದೇ ತರ ಒಂದು 2-3 ಬಾರಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಇನ್ನು ನಮ್ಮ ಸಂಘ ಸಂಸ್ಥೆ ನಮ್ದೊಂದೇ ಅಂತಲ್ಲ ಇಡೀ ನಮ್ಮ ಮೈಸೂರು ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಒಂದು ಸಹಕಾರ ನೀಡ್ತಾರೆ ಅತಿ ಉತ್ಸಾಹದಿಂದ ಅಂತ ನಾನು ಒಂದು ವರ್ಷದಲ್ಲಿ ಹೇಳಿದೆ. ನಮ್ದೆಲ್ಲ ಭಾಳ ರೋಡ್ ಹೈಟ್ ಆಗ್ಬಿಟ್ಟು ಅಳ್ದಲ್ಲದೆ ಅಂತಂದಾಗ ಇಲ್ಲ ಅಣ್ಣ ಇನ್ನೊಂದು ವರ್ಷದಲ್ಲಿ ಇದರಿಂದ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ರು. ಅವರ ಗೆಲುವಕ್ಕೂ ಸಹ ನಮ್ಮ ಸಹಕಾರ ಸಂಘ ಅವ್ರಿಗೂ ಸಹಕಾರ ಮಾಡಿದೆ. ಇದು ಆದ್ದರಿಂದ ಇದನ್ನು ಮಾಡಿಕೊಡ್ತಾರೆ ಅಂತ ಭರವಸೆ ನಮಗೂ ಇದೆ. ಮತ್ತು ನಮ್ಮ ಕಗ್ಲೀಪುರದಲ್ಲಿ ಇರೋದು 130 ಜನ ಹಾಲು ಹಾಕುವಂಥ ಡೈರೆಕ್ಟರ್ಗಳು ಇರೋದು. ಹಾಲು ಬರುವುದು 7,000 ಲೀಟ್ರು. ಅಂದರೆ ಇತಿಹಾಸದಲ್ಲಿ ಹೇಳಬೇಕು ಅಂತಂದರೆ ಯಾವ ಥರ ಅಂತ ಎಲ್ಲರೂ ತಿಳ್ಕೋಬೇಕು. ಇನ್ನು ಬರುವ ವರ್ಷಕ್ಕೆ ಇನ್ನು ಇದನ್ನು 3,000 ಮಾಡಿ ಇನ್ನೂ ಎತ್ತರ ಇಡಿ. ನಮ್ಮ ಮೈಸೂರು ಜಿಲ್ಲೆಗೇ ಫಸ್ಟು ಕಗ್ಲೀಪುರ ಅಂತ ಅನ್ನುವಂಥದ್ದು ಬರಬೇಕು ಅಂತ ತಮ್ಮ ಕಗ್ಲೀಪುರದ ಗ್ರಾಮಸ್ಥರಿಗೆ ಇನ್ನೂ ಆ ಹಸು ಇಲ್ದಿದ್ದವರು ಸಹ ಹಸು ತಗೊಂಡು ಹಾಲನ್ನ ಹಾಕಿ ಆ ಸಂಘ ಬೆಳೆಸಬೇಕು ಅಂತ ನಮ್ಮ ಭಾವಿಸ್ತೀವಿ. ಮತ್ತೇನು ಅಂತಂದ್ರೆ ಒಂದು ಇತಿಹಾಸ 1972-73 ಈ ಸುತ್ತಮುತ್ತಲಲ್ಲಿ ತಾಲೂಕಲ್ಲೇ ಡೈರಿಗಳು ಇರಲಿಲ್ಲ. ನಮ್ಮ ತಂದೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷ ಸಿದ್ದೇಗೌಡ ಅಂತಂದ್ಬಿಟ್ಟು ಆವಾಗ ಸರ್ಕಾರದಲ್ಲಿ ನಮ್ಮ ಕೆ ಮಾದೇಗೌಡರು ನಮ್ಮ ದೊಡ್ಡಪ್ಪನ ಮಗ MLA ಆಗಿದ್ದರು. ಡೈರಿ ತಂದು ಇದಕ್ಕೆ ಒಂದು ಶಿಲಾಶಾಸನ ಮಾಡಿ ಆಗ ಇಲ್ಲಿಗೆ ಹಾಲು ಹಾಕೋರೆ ಕಗ್ಲೀಪುರದಲ್ಲಿಲ್ಲ. ಅಯ್ಯೋ ಎಲ್ಲಿ ಅಂದ್ಬಿಟ್ಟು ಅವ್ರ ಮನೇಲಿ ತಂದು ಹೋಟ್ಲುಗಳಿಗೆ ಹಾಕ್ತಿದ್ರು. ಆವಾಗ ಇದು ಎಷ್ಟಳ್ಳಿ ಸೇರಿತ್ತು ಅಂತಂದರೆ ಕನ್ಯಾಕಳ್ಳಿ, ಉಂಡಿ, ಉಕ್ಕಲಿಗೆರೆ, ಕಗ್ಲೀಪುರ, ಸೋಮನಾಥಪುರ, ಕುಳ್ಳುಕೊಪ್ಪಲು ಇಷ್ಟು ಸುಮಾರು ಒಂದು 10-20 ಹಳ್ಳಿಯಿಂದ ಬಂದು ಹಾಲು ಹಾಕಿ ಇದನ್ನು ಸಂಘ ಸಂಸ್ಥೆನ ಬೆಳೆಸಿದ್ರು. ಅಂತಂದ್ರೆ ಇವತ್ತು ಮನವನಗೂರು ಡೈರಿ ಅದೋ ಊರೂರ್ಗೂ ಡೈರಿ ಅದೋ ಆ ವಿಚಾರ ಬೇರೆ. ಆವಾಗ ಬಂತಂತ ಅವ್ರಿಗೂ ಸಹ ಈ ಡೈರಿ ತಂದುಕೊಟ್ಟವ್ರಿಗೆ ಅವ್ರನ್ನ ಈ ಟೈಮ್ನಲ್ಲಿ ಅವ್ರನ್ನೂ ನಾವು ಸ್ಮರಿಸುತ್ತಾ ಈಗ ನಮ್ಮ ಮಾಜಿ ಡೈರೆಕ್ಟರ್ಗಳು ಅಥವಾ ಅಧ್ಯಕ್ಷರುಗಳು ಎಲ್ಲರೂ ಸಹ ನಮ್ಮ ನಾಗು ಇರ್ಬೋದು, ಬೋರಗೌಡರು ಇರ್ಬೋದು, ಇದ್ರೆ ಎಲ್ಲರೂ ಸಹ ಈ ಡೈರಿ ಬೆಳೆಸೋಕ್ಕೋಸ್ಕರ ಒಂದು ಒಂದು ಸಿಂಗಲ್ MP ಸಹ ಅವ್ಯವಹಾರ ಮಾಡಿದ್ದಾರೆ. ಇದನ್ನು ಡೈರಿ ನಡ್ಕೋಯ್ತಾ ಇರೋದು ಅಂತಂದರೆ ನಮಗೆ ಕಗ್ಲೀಪುರಕ್ಕೇ ಒಂದು ಹೆಮ್ಮೆ. ಅದೇ ಥರ ಮುಂದಕ್ಕೂ ಸಹ ನಿಮ್ಗೆ ಏನು ಬೇಕು ಈ ಡೈರಿ ವಿಚಾರಕ್ಕೆ ನಮ್ಮ ಚೆಲುವರಾಜವ್ರು ಇದ್ದಾರೆ, ಏನು ಬೇಕು ಮಾಡಿಸಿ ನೀವು ಬೆಳ್ಕೊಂಡು ಹೋಗಲಿ ಅಂತ ಎಲ್ಲರಿಗೂ ನಾನು ಹೇಳ್ತಾ ನಾವು ಚೆಲುವರಾಜ ಒಂದು ಸಂಘಗಳಿಗೆ ಹಾಲಿನ ಶೇಕಡ ದಿನೇ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಅಂತ ಅಥವಾ ನಮ್ಮ ಹಸುಗಳಿಗೆ ಚರ್ಮಗಂಟು ರೋಗ ಬಂದಿದ್ದು ಎಲ್ಲ ಶೇಕಡಣೆ ಕಡಿಮೆ ಆಗಿದೆ. ಆದರೆ ತಮ್ಮ ಗ್ರಾಮದಲ್ಲಿ ಮಾತ್ರ ದಿನೇ ದಿನೇ ಹಾಲಿನ ಶೇಕಡಣೆ ಹೆಚ್ಚಳ ಆಗ್ತಾ ಇದೆ. ಈಗ ಪ್ರಸ್ತುತ 2,000 ಲೀಟರ್ಗೂ ಹೆಚ್ಚು ಹಾಲು ನಿಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇದೆ. ಅದಕ್ಕೆ ನಾವು ಮೈಸೂರು ಜಿಲ್ಲಾಡಳಿತದವರಾಗಿ ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ತಮ್ಮ ಕುರಿತು ಯಾವುದೇ ಒಂದು ಸಹಕಾರ ಸಂಘ ಆ ಹಿಂದಿನ ವರ್ಷದಲ್ಲಿ ಏನೆಲ್ಲ ವ್ಯವಹಾರ ವಹಿವಾಟು ನಡೆಸಿರುತ್ತೋ ಅದರ ಕಡ್ಡಾಯವಾಗಿ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು. ಲೆಕ್ಕ ಪರಿಶೋಧನೆ ಮಾಡಿಸಿದ ನಂತರ ಪ್ರತಿ ವರ್ಷ September 25 ತಾರೀಕಿನ ಒಳಗಾಗಿ ತನ್ನೆಲ್ಲ ಸರ್ವ ಸದಸ್ಯರುಗಳನ್ನ ಕರೆದು ವಾರ್ಷಿಕ ಮಹಾಸಭೆ ಅಂತೇಳಿ ಮಾಡಬೇಕು. ಪ್ರಯಾಣ ಭತ್ತೆ 9,700 ರೂಪಾಯಿ, ಸ್ಟೇಷನರಿಗೆ 14,400 ರೂಪಾಯಿ ಖರ್ಚಾಗಿದೆ, ಆಯುಧ ಪೂಜೆಗೆ 14,000 ರೂಪಾಯಿ. ಸಂಘ ಹಿಂದಿನ ಸಾಲಿಗಿಂತಲೂ ಹೆಚ್ಚು ಲಾಭಾಂಶವನ್ನು ಮಾಡಿದೆ. 602,715 ರೂಪಾಯಿ ನಿವ್ವಳ ಲಾಭವನ್ನ ಈ ವರ್ಷದಲ್ಲಿ ನಿಮ್ಮ ಸಂಘ ಮಾಡಬಹುದು. 602,715. ಈ ಲಾಭಾಂಶದಲ್ಲಿ ನಿಮ್ಮ ಉತ್ಪಾದಕರುಗಳಿಗೆ 283,908 ರೂಪಾಯಿ ಬೋನಸ್ ಅನ್ನ ವಿತರಣೆ ಮಾಡ್ತಾರೆ. ಅದು ಆಯುಧ ಪೂಜೆಗೆ ತಮ್ಮೆಲ್ಲರಿಗೆ ಉಡುಗೊರೆ ಜೊತೆಗೆ ಬೋನಸ್ ಅನ್ನು ಕೂಡ ನಿಮ್ಮ ಸಂಘದಲ್ಲಿ ವಿತರಣೆ ಮಾಡ್ತಾರೆ. ಇದು ಒಂದು ವರ್ಷದಲ್ಲಿ ನಿಮ್ಮ ಒಂದು ಸಹಕಾರ ಸಂಘ ಒಂದು ವ್ಯಾಪಾರ ವಹಿವಾಟಿನ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ. ನಮ್ಮ ಒಕ್ಕೂಟದ ವತಿಯಿಂದ ನಮ್ಮ ರೈತರ ಮಕ್ಕಳಿಗೆ
ಪದವಿ ಮಾಡ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹಿಂದೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಒಕ್ಕೂಟದ ಕಡೆಯಿಂದ ಮಾಡಲಾಗಿತ್ತು. ಹಾಗಾಗಿ ಇವಾಗ ಆ ಒಂದು 80 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಾ ಇತ್ತು. ಆದರೆ ಒತ್ತಡ ಜಾಸ್ತಿ ಆಗಲಾಗಿ ಈಗ ಒಂದು 250 ಮಕ್ಕಳು ಪದವಿ ಮಾಡ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಹಾಸ್ಟೆಲ್ನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದು ಕಟ್ಟಡ ನಿರ್ಮಾಣ ಹಂತದಲ್ಲಿದೆ. ಅದಾದಮೇಲೆ ನಿಮ್ಮ ಉತ್ಪಾದಕರ ಮಕ್ಕಳಿಗೆ ಯಾರಾದರೂ ಮೈಸೂರಿನಲ್ಲಿ ಪದವಿ ಮಾಡ್ತಕ್ಕಂಥ ಮಕ್ಕಳಿಗೆ ಅಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಅದು ವ್ಯವಸ್ಥೆಯನ್ನು ಮಾಡಿಸುವಂಥ ಒಂದು ಕೆಲಸ ನಡೀತಾ ಇದೆ. ಹಾಗೂ ನಿಮ್ಗಳಿಗೆ ನಮ್ಮ ಒಕ್ಕೂಟದಿಂದ ಮ್ಯಾಗ್ನೆ ವ್ಯವಸ್ಥೆ ಇರ್ಬೋದು ಮತ್ತು ಹಾಲು ಕರೆಯುವ ಯಂತ್ರಗಳನ್ನ 50% ಸಬ್ಸಿಡಿನಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಅದರಲ್ಲೂ ವಿಶೇಷವಾಗಿ ನಮ್ಮ ಕಗ್ಲಿಪುರದ ಗ್ರಾಮದ ಹಾಲು ಉತ್ಪಾದಕರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ನಮ್ಮ ವಜ್ರಿಗೌಡ್ರ ಒಂದು ಡಿಮ್ಯಾಂಡ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಊರಿನ ಗ್ರಾಮದಲ್ಲಿ ಇರ್ತಕ್ಕಂಥ ಸಂಘದ ಕಟ್ಟಡ ತುಂಬ ಹಳೆಯದು ಮತ್ತು ಸಿಟಿಲ ಆಗಿದೆ ಮತ್ತು ರಸ್ತೆಯೆಲ್ಲ ಎತ್ತರ ಆಗಿರೋದ್ರಿಂದ ತುಂಬ ಹಳದಲ್ಲಿದೆ. ಇದರ ಒಂದು ಡೆಮಾಲಿಸ್ ಮಾಡಿ ಹೊಸ ಕಟ್ಟಡ ಹಾಕಬೇಕು ಅಂತೇಳಿ ನಮ್ಮ ವಜ್ರಿಗೌಡನವರು ಸುಮಾರು 1 ವರ್ಷಗಳಿಂದ ನಮಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಂಗಾಗಿ ಆ ಒಂದು ಕಟ್ಟಡವನ್ನು ಈ ಸಿಟಿಲ ಆಗಿರ್ತಕ್ಕಂಥ ಕಟ್ಟಡವನ್ನು ಒಡೆದು ಮುಂದಿನ ವರ್ಷದೊಳಗಡೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ನಮ್ಮ ಒಕ್ಕೂಟದ ಕಡೆಯಿಂದ ನಮ್ಮ ಎಲ್ಲ ನಿರ್ದೇಶಕರುಗಳ ಒಂದು ಸಹಮತದ ಒಪ್ಪಿಗೆಯಿಂದ ಈ ಕಟ್ಟಡಕ್ಕೆ ಬೇಕಾಗ್ತಕ್ಕಂಥ ಅನುದಾನವನ್ನು ನಾವು ಕೊಡಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೂ ಹೆಚ್ಚು ಹೆಚ್ಚು ಈಗ ಊರಿನಲ್ಲಿ ಇಡೀ ನಮ್ಮ ಹೇಳಬೇಕು ಅಂದರೆ ಈ ನರಸೀಪುರದಲ್ಲೇ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸಂಘ ಅಂತ ಹೇಳಿದ್ರೆ ಅದು ಕಗ್ಲಿಪುರ ಸಂಘ. ಇನ್ನು ಮುಂದಿನ ವರ್ಷ ಇನ್ನು ಹೆಚ್ಚಿನ ರೀತಿಯಲ್ಲಿ ಪರಿಶುದ್ಧವಾದಂಥ ಹಾಲಿನ ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳ ಒಂದು ಅವರ ಒಂದು ಮಾಹಿತಿಯ ಮುಖಾಂತರ ಆ ಒಂದು ಉತ್ಪಾದನೆ ಜೊತೆಗೆ ಅದರ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಬೇಕಾಗ್ತಕ್ಕಂತಹ ಒಂದು ವೈಜ್ಞಾನಿಕವಾದ ಹಸು ಮೇವು ಇರ್ಬೋದು, ಹಸಿ ಮೇವು ಇರ್ಬೋದು, ಗೊಬ್ಬರ ಇರ್ಬೋದು, ಫೀಡ್ಸ್ ಇರ್ಬೋದು, ಏನು ಉಪಯೋಗ ಮಾಡಬೇಕು ಅಂತೇಳಿ ಅವರ ಮುಖಾಂತರ ತಿಳ್ಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ಪರಿಶುದ್ಧವಾದ ಹಾಲನ್ನ ಕೊಟ್ಟು ನಿಮ್ಮ ಸಂಘ ತಾಲೂಕಿಗೆ ನಂಬರ್ 1 ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನಮ್ಮನ್ನು ಕರೆದು ಒಂದು ಈ ಸಭೆಗೆ ಒಂದೆರಡು ಮಾತಾಡಿ